हरे राम। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। व्यासपुत्रनाद शुकमुनि अध्यात्मवन्नरसि अध्यात्मद सर्वश्रेष्ठ ज्ञानवन्नरसि ಎಷ್ಟೋ ದೂರದಿಂದ ಪ್ರಯಾಣಿಸಿ 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 ವಿದೇಹ ದೇಶವನ್ನು ಪ್ರವೇಶಿಸಿ ಅನೇಕ ಗ್ರಾಮಗಳನ್ನು ಹಳ್ಳಿಗಳನ್ನು ಎಲ್ಲ ದಾಟಿ ಮಿಥಿಲೆಯನ್ನು ಸೇರಿ ಮಿಥಿಲೆಯ ರಾಜಮಾರ್ಗದಲ್ಲಿ ನಡೆದು ಬಂದು ಈಗ ಮಿಥಿಲೆಯ ಅರಮನೆಯ ದ್ವಾರದಲ್ಲಿ ನಿಂತಿದ್ದಾನೆ. ಮನಸ ತಂ ವಹನ್ ಭಾರಂ, ಮನಸ್ಸಲ್ಲದೇ ಭಾರ ಇದೆಯಂತೆ. ಯಾವ ಭಾರ ಅಂದರೆ ಭಾರ ಇಳಿಸುವ ಭಾರ, ಎಲ್ಲ ಭಾರವನ್ನು ಇಳಿಸಿಬಿಡಬೇಕು ಅನ್ನೋ ಭಾರ ಇದೆ. ಆ ಭಾರವನ್ನು ಹೊತ್ತುಕೊಂಡು ತಮೇವಾರ್ಥಂ ವಿಚಿಂತೆಯನ್, ಅದನ್ನೇ ಮತ್ತೆ ಮತ್ತೆ ಚಿಂತಿಸ್ತಾ ಹೇಗೆ ನಾನು ಪರಮಾತ್ಮನನ್ನು ಕಂಡೇನು, ಹೇಗೆ ಭವಬಂಧನದಿಂದ ಬಿಡುಗಡೆ ಹೊಂದಿಯೇನು, ಅದು ಹೇಗೆ ಜನಕ್ಕೆ ನೀಡುವ ಪರಮಜ್ಞಾನವನ್ನು ಸ್ವೀಕರಿಸಿ ಆ ಜ್ಞಾನಗಂಗೆಯಲ್ಲಿ ಮಿಂದು ಪುನೀತನಾಗಿ ಧನ್ಯನಾದೇನು, ಇದೊಂದೇ ಯೋಚನೆ. ಜ್ಞಾನಬಂಧನ ಬಿಟ್ಟರೆ ಬೇರೆ ಯಾವ ಬಗ್ಗೆಯೂ ಕೂಡ ಆಲೋಚನೆ ಇಲ್ಲ. ಹಾಗಾಗಿ ಅದೊಂದೇ ಚಿಂತನೆ, ಅದೊಂದೇ ಭಾರ, ಬೇರೆ ಯಾವ ಭಾರವೂ ಇಲ್ಲ. ಹಾಗಂತ ಭಾರ ಅಂದರೆ ಭಾಳ ಭಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪಾಪ ಮುಖ ಎಲ್ಲ ಬಾಡಿದೆ, ಆ ಥರ ಎಲ್ಲ ಏನಿಲ್ಲ. ಆತ್ಮಾರಾಮ ತುಂಬ ಸಂತೋಷದಲ್ಲಿದ್ದಾನಂತೆ ಬಾಲಶುಕ, ತುಂಬ ಖುಷಿ ಇದೆ. ಆ ಖುಷಿ ಮಾತ್ರ ಹೊರಗಿನ ಪ್ರಪಂಚದಿಂದ ಬಂದಿದ್ದಲ್ಲ ನೋಡಿ. ಖುಷಿ ನಮಗೆಲ್ಲರಿಗೂ ಬೇಕು, ಆದರೆ ಖುಷಿಗೆ ಏನಾದರೂ ಸಾಧನ ಬೇಕಾಗ್ತದೆ, ಇಲ್ಲದೆ ಖುಷಿ ಆಗೋದಿಲ್ಲ ಅಂತ. ಏನಾದರೂ ತಿನ್ನೋಕ್ಕೆ ಸಿಗಬೇಕು ರುಚಿಯಾದ್ದು, ನಾವು ಇಷ್ಟಪಟ್ಟಿದ್ದು ಖುಷಿಯಾಗತ್ತೆ ಅಲ್ವಾ. ಒಳ್ಳೆ ಸಂಗೀತ ಕೇಳಬೇಕು ನಾವು ಇಷ್ಟಪಟ್ಟಿದ್ದು ಖುಷಿಯಾಗುತ್ತೆ. ಇಷ್ಟಪಟ್ಟಿದ್ದು ಸೇರಿಸ್ಬೇಕು ನಾವು ಜೊತೆಯಲ್ಲಿ, ಯಾಕೆಂದರೆ ಇಲ್ಲಿ ಹೋದ ದೊಡ್ಡ ಶಿಕ್ಷೆ ಆಗಿರುತ್ತದೆ ಅಂತ. ಸಂಗೀತ ಕೇಳಲೇಬೇಕು ಮೂರ್ತಾಸು, ಏನೇನು ಇಷ್ಟ ಇಲ್ಲ ಅಂದರೆ ಅಂಥ ನರಕ ಬೇರೆ ಯಾವುದೂ ಇಲ್ಲ ಅಂತ. ಅದರಂಥದ್ದು ರುಚಿ ಇರಬೇಕು ಅಂತ. ಹಾಗಾಗಿ ರುಚಿ ಇದ್ದಾಗ ಊಟ ಮಾಡಿದರೆ ಆ ಊಟ ನಮ್ಗೆ ಖುಷಿ ಕೊಡ್ತದೆ, ನಮಗೆ ಪ್ರೀತಿಯನ್ನು ಕೊಡ್ತದೆ ಅಲ್ವಾ. ಅದೇ ಊಟ ಮಾಡೋಕ್ಕೆ ಇಷ್ಟ ಇಲ್ಲ, ರುಚಿ ಇಲ್ಲ, ಊಟ ಮಾಡಲೇಬೇಕಾಗಿದೆ, ಬೇರೆ ದಾರಿ ಇಲ್ಲ, ಆಗ ಕಷ್ಟ ಆಗ್ತದೆ, ಊಟ ಮಾಡೋದೇ ಕಷ್ಟ ಆಗ್ತದೆ, ದೊಡ್ಡ ಶಿಕ್ಷೆ ಆಗ್ತದೆ ಅಂತ. ಹಾಗೆ ನಮ್ಗೆ ನಿದ್ದೆ ನೆನಪು ಚೆನ್ನಾಗಿ, ನಮಗೆ ಹಗಲು ನಿದ್ದೆ ಬರ್ತಿರಲಿಲ್ಲ, ನಮಗೆ ಚಿಕ್ಕ ವಯಸ್ಸಲ್ಲಿ ಹಗಲು ನಿದ್ದೆ ಬರ್ತಿರಲಿಲ್ಲ. ಬರಬಾರ್ದು, ಹಗಲು ನಿದ್ದೆ ಮಾಡಬಾರ್ದು. ಹಗಲು ನಿದ್ದೆ ತುಂಬ ತೊಂದರೆ ಮಾಡುತ್ತೆ, ಶರೀರಕ್ಕೂ ತೊಂದರೆ ಮಾಡುತ್ತೆ, ಮನಸ್ಸಿನ ಮೇಲೆ ದಾಳಿಯನ್ನು ಮಾಡುತ್ತೆ, ಮನಸ್ಸಿನ ಕೂಲಗೆಡಿಸುತ್ತೆ ಅದು ಹಗಲು ಮಾಡುವ ನಿದ್ದೆ. ಹಾಗಾಗಿ ದಿವಾಸ್ವಾಪ ನಿಷೇಧ, ನಮಗೆ ಸಹಜವಾಗಿ ಬರ್ತಿರಲಿಲ್ಲ ಹಗಲು ನಿದ್ದೆ. ಆದರೆ ಚಿಕ್ಕ ವಯಸ್ಸಲ್ಲಿ ದೊಡ್ಡವರು, ಅವರಿಗೆ ಮಕ್ಕಳು ಎಚ್ಚರವಾಗಿದ್ದರೆ ಮಧ್ಯಾಹ್ನ ಹೊತ್ತಲ್ಲಿ ಸುಮ್ಮನೆ ಕೀಟ್ಲೆ ಮಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ, ಅವ್ರಿಗೆ ಬೇರೆ ಕೆಲಸ ಮಾಡೋಕ್ಕೆ ಆಗ ಮಲಗು ಅಂತ. ಅದು ಮಲಗ್ತಿರಲಿಲ್ಲ, ಅವ್ರು ಎಷ್ಟು ಹೇಳಿದ್ರು ಮಲಗ್ತಿರಲಿಲ್ಲ. ಕೊನೆಗೆ ಅವರು ಇನ್ನೇನು ಮಾಡೋದು, ಸಾಲಾಗಿ ಇದು ಜಮಖಾನ ಹಾಸಿ ಮಲಗಿಸಿ ಮೇಲೊಂದು ಬಾರುಕೋಲು ಸಿಕ್ಕಿಟ್ಟು ಹೋಗಿರೋದು ಅಂತ, ಅದು ಕಾಣ್ತಾ ಇರಬೇಕು ಅದಂತ ಆ ಬಾರುಕೋಲು ಅಂತ. ಅದು ಪೆಟ್ಟು ಬೀಳುತ್ತೆ ಅದರಲ್ಲಿ ಅಂತ ಅರ್ಥ, ಅದಕ್ಕೆ ಮಲಗದೇ ಇದ್ದರೆ. ಹಾಗೆ ಒಂದು ತಾಸು ಎರಡು ತಾಸು ಒಂದೊಂದೂವರೆ ಗಂಟೆ ಬಿಡಿ, ಅದಕ್ಕಿಂತ ಅದು ಒಂದು ಅಷ್ಟು ಇಲ್ಲ. ಮಲಗಿದ್ದಷ್ಟೊತ್ತು ಏಕೈಕ ದೃಷ್ಟಿಯಿಂದ ಬಾರುಕೋಲನೇ ನೋಡ್ತಾ ಅದ್ರ ಮೇಲೆ ಏಕಾಗ್ರ ದೃಷ್ಟಿಯಾಗಿ ಒಂದು ಚೂರು ನಿದ್ದೆ ಮಾಡಿದೆ. ಆ ಕಡೆ ಹೊರಳಿ ಈ ಕಡೆ ಹೊರಳಿ ಮೆಲ್ಲಿಗೆ ಚೂರೇ ಎದ್ದು ನೋಡಿ ಯಾರು ಕಾಣ್ತಾ ಇಲ್ಲೋ ಅಂತ ಪರಾರಿ ಅಂತ ಅಲ್ಲಿಂದ ಅಂತ. ಈಗ ನಮ್ಮ ಬಾಲ್ಯ ಕಳೆದಿದ್ದು ಅನೇಕ ದಿನಗಳು ಹೇಗೆ ಕಳೆದೋಗಿದ್ದೆ ಬಾಲ್ಯದಲ್ಲಿ. ಇದು ಯಾಕೆ ಹೇಳೋದು ಅಂದರೆ ನಿದ್ದೆ ಅನ್ನೋ ಸುಖ, ಆದರೆ ಅದು ಬೇಡವಾದಾಗ ನಿದ್ದೆ ಮಲ್ಕೊಂಡಿರಬೇಕು ಅಂದರೆ ನಿಮಗೊಂದು ಅಂದರೆ ಪನಿಷ್ಮೆಂಟ್ ಕೊಡೋದಾದ್ರೆ ಹೇಗೆ ಕೊಡ್ಬೋದು ಅಂದರೆ 5 ತಾಸು ಮಲ್ಕೊಂಡಿರಬೇಕು ನಿದ್ದೆ ಮಾಡಬಾರದು ಅಂತ. ಭಾರಿ ಪನಿಷ್ಮೆಂಟ್ ಅದು, ಅದರಂಥ ಪನಿಷ್ಮೆಂಟ್ ಬೇರೆ ಯಾವುದೂ ಇಲ್ಲ. ಆ ಸೇವಕನ ಕಥೆನ ಹೇಳ್ತಾ ಇರ್ತೇನೆ, ಕೇಳಿರ್ಬೋದು. ಒಬ್ಬ ರಾಜ ಸೇವಕನಿಗೆ ಅವನಿಗೆ ವಿಶ್ರಾಂತಿ ಗೃಹದ ತಯಾರಿ ಅವನ ಕೆಲಸ ಬಂತು, ಮಲಗೋದು ಮತ್ತೊಂದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಂತ. ಅವನು ರಾಜನ ಶಯ್ಯ ನೋಡಿ ಅವನಿಗೆ ಒಂದು ಹೊಟ್ಟೆ ಕಿಚ್ಚಾಯ್ತಂತೆ. ಅಂದರೆ ಎಂಥ ಮಂಚ, ಎಂಥ ಹಾಸಿಗೆ, ಮೆತ್ತಗಿದೆ, ಒಳ್ಳೆ ಬೆಡ್ಸಿ, ಒಳ್ಳೆ ಇದು ಎಂಥದ್ದು ಹೊದಿಕೆ, ಅದಕ್ಕೆ ದಿಂಬು.
ಅಂತ ಒಂದು ವ್ಯವಸ್ಥೆ ನೋಡಿ, ಅವನಿಗೆ ದಿನ ಮನಸ್ಸು ಕರಬೋದು ಅಂತ. ರಾಜ ಇದರಲ್ಲಿ ಮಲಗ್ತಾನೆ, ನನಗೆ ಯೋಗ ಇಲ್ವಲ್ಲ ಅಂತ. ಒಂದು 4 ದಿನ ಆಸೆ ಪಟ್ಟ, ಕೊನೆಗೆ ಮೆಲ್ಲಿಗೆ ಇಲ್ಲಿ ಯಾರು ಇಲ್ವಲ್ಲ ಅಂತ, ಚೂರು ಮಲಗಿದ್ರೆ ಏನಾಗುತ್ತೆ ಅಂತ, ಯಾರು ನೋಡಿದೆ ಇರುತ್ತಲ್ಲಿ ಅಂತ. ಅವನ ಮೇಲೆ ತುಂಬ ನಂಬಿಕೆ ಇದ್ದರಿಂದ ಆ ಕೋಣೆ ಜವಾಬ್ದಾರಿ ಅವನಿಗಿತ್ತು. ಸ್ವಲ್ಪ ಎಲ್ಲರೂ ಅವನಿಗೆ ಅವಕಾಶ ಸಿಗ್ತಾ ಇತ್ತು ಬೇರೆ ಬರೋದಿರೋಂಥ ಸಮಯ. ಇನ್ನು ಮಲ್ಕೊಂಡಿರೋ ಅವನು ಸ್ವಲ್ಪ ಹೊತ್ತು ಹಾಸಿಗೆಯಲ್ಲಿ. ಅದು ಎಷ್ಟು ದಿವಸ ನಡೆಯುತ್ತೆ ಹೇಳಿ? ಒಂದು ದಿವಸ ಇದ್ದಕ್ಕಿದ್ದಾಗ ರಾಜ ಸಮಯ ಅಲ್ಲದ ಸಮಯದಲ್ಲಿ ಬಂದುಬಿಟ್ಟನಂತೆ. ಬಂದರೆ ಇನ್ನು ಮಲ್ಕೊಂಡಿದ್ದಾನೆ ಮಂಚದ ಮೇಲೆ ಹಾಯಾಗಿ. ರಾಜ ಬಂದು ನಿಂತುಬಿಟ್ಟಿದ್ದಾನೆ. ಇವನಿಗೆ ಏನಾಗಬೇಕು ಅವನ ಕತೆ, ಜೀವ ಹೋಯ್ತೋ ಇತ್ತು ಅಂತ ಸ್ಥಿತಿಯಿಂದ ಗಡಗಡ ನಡುಗ್ತಾ ಇದ್ದಾನೆ ಅಂತ. ಎದ್ರೆ ಹುಷಾರಿ ಅಂದಂತೆ ರಾಜ, ಎದ್ರೆ ಹುಷಾರಿ ಇರೋ ಅಲ್ಲೇ ಅಂತ. ಅವನಿಗೇನು ಅಂತ ಅರ್ಥ ಆಗಲಿಲ್ಲ, ಹೇಳೋ ಹೋಗಿಲ್ವಲ್ಲ. ಕೊನೆಗೆ ರಾಜ ಏನು ಮಾಡಿದಂತೆ ಅಂದರೆ, ಒಂದು ಕೂದಲಿನಷ್ಟು ತೆಳುವಾದ ಒಂದು ದಾರಕ್ಕೆ ಕತ್ತಿಯನ್ನು ಕಟ್ಟಿ, ಸರಿ ಇವನು ಕುತ್ತಿಗೆ ಮೇಲೆ ನೆತ್ತಾಡ್ತಾ ಇರಬೇಕು ಆ ಥರ ಇಟ್ಟು ಬೆಳಗ್ಗೆವರೆಗೆ ನೀವು ಮಲ್ಕೊಂಡಿರ್ಬೇಕು, ಇಲ್ಲೇ ಪನಿಷ್ಮೆಂಟ್ ಅದೇ. ಅವನು ಕತ್ತಿನೇ ನೋಡ್ತಾ ಮಲಗಿದ್ನಂತೆ. ಅದು ಈ ಗಾಳಿಗೆ ತೂಗಿದ ಕೂಡಲೇ ಅವನಿಗೆ ಹೆದರಿಕೆ, ಅದು ಕೆಳಗೆ ಬಂದರೆ ಅದು ಅಂತ ಬಂದರೆ ಹೋಯ್ತು, ಜೀವನ ಹೋಯ್ತು ಅಂತ. ಹಾಗೆ ಪಾಪ ಇಡೀ ರಾತ್ರಿ ಯಾಕೆ ಕಳೆದಿರ್ಬೇಕು ಅವನು, ಒಂದು ಕ್ಷಣ ಕ್ಷಣ ಮೃತ್ಯುವಿನ ಪ್ರತೀಕ್ಷೆ ಕಳೆದಿರಬೇಕು ಅಂತ. ಆಮೇಲೆ ಬೆಳಗ್ಗೆ ರಾಜ ಬಂದಂತೆ. ಹಾಗಿತ್ತು ಮಂಚ, ಸುಖನಿದ್ದೆ ಆಯ್ತು ಅಂತ ಕೇಳಿದಂತೆ. ಸುಖನಿದ್ದೆ ಅಂತ, ಚಿತ್ರಹಿಂಸೆ ಪ್ರತಿಕ್ಷಣ ಅಂತ. ಹಾಗೆ ರಾಜ ಹೇಳಿದಂತೆ, ನಿನಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚು, ಎಷ್ಟು ಒಳ್ಳೆಯ ಮಂಚ ಹಾಕಿ ಹೇಗೆ ಅಂತ. ಆದರೆ ನಾನು ರಾಜ, ನನ್ನ ತಲೆ ಮೇಲೆ ಕತ್ತಿ ನೆತ್ತಾಡ್ತಾ ಇರ್ತದೆ ಯಾವಾಗಲೂ. ಮಂಚ ಒಳ್ಳೇದಿರ್ಬೋದು, ಹಾಸಿಗೆ ಒಳ್ಳೇದಿರ್ಬೋದು, ಆದರೆ ನೆಮ್ಮದಿ ನಿದ್ದೆ ಮಾಡಬೇಕಾಗಂಥ ಅವಕಾಶ ಇಲ್ಲ. ಚಿಂತೆ ಇರ್ತದೆ, ಒತ್ತಡ ಇರ್ತದೆ, ಕಷ್ಟ ಇರ್ತದೆ, ಭೀತಿ ಇರ್ತದೆ. ಹಾಗಾಗಿ ಸುಮ್ಮನೆ ಕರಬೇಡ, ನೀನೇ ಸುಖಿ, ನೀ ಹೋಗಿ ಮಲಗಿ ನಿದ್ದೆ ಬರುತ್ತೆ ಆರಾಮಾಗಿ, ನೆಲದಲ್ಲಿ ಮಲ್ಕೊಂಡು ನಿದ್ದೆ ಬರುತ್ತೆ ನನಗೆ, ಆದರೆ ನನ್ನ ಕತೆ ಹಾಗಲ್ಲ ಅಂತ. ಇದನ್ನು ಅದಕ್ಕೋಸ್ಕರ ಹೇಳಿದ್ವು ಅಂತಂದರೆ, ನಾವು ಸುಖಪಡುವಾಗ ಹೆಚ್ಚಿನ ಬಾರಿ ಬೇರೆ ಸಾಧನಗಳನ್ನ ನಾವು ಬಳಸ್ತೇವೆ. ಇನ್ನು ಉದಾಹರಣೆಗೆ ನಿದ್ದೆ ಅನ್ನೋದು ಬಾಹ್ಯ ಸಾಧನಗಳನ್ನ ಆಶ್ರಯಿಸ್ತಿರೋಂಥ ಒಂದು ಸುಖ ಅದು, ನಾವು ಅಡ್ಡಾಗಿ ಪಡೋಂಥ ಸುಖ ಅದು ಅಲ್ವಾ. ಅದಕ್ಕೂ ತುಂಬ ನಾವು ಬಾಹ್ಯ ಸಾಧನಗಳನ್ನ ಬಯಸ್ತೇವೆ. ಮಂಚ ಬೇಕು, ಹಾಸಿಗೆ ಬೇಕು, ಹೊದಿಕೆ ಬೇಕು, ದಿಂಬು ಬೇಕು, ಸೊಳ್ಳೆ ಪರದೆ ಬೇಕು, ಎ ಸಿ ಬೇಕು, ಇನ್ನೊಂದು ಬೇಕು, ಎಲ್ಲ ತುಂಬ ಬಾಹ್ಯ ಸಾಧನಗಳ ಅಪೇಕ್ಷೆ ನಮಗಿದೆ. ನಿಜವಾಗಿ ದೇಹ ಬೇಕು ಅಷ್ಟೇ, ಅದಕ್ಕೆ ಬೇರೆ ಏನು ಬೇಡ. ಈ ಕಲ್ಲಿನ ಲಾರಿ ಹೋಗ್ತಾ ಇರ್ತದಲ್ವ, ಕಲ್ಲಿನ ಲಾರಿ, ಕಲ್ಲು ತುಂಬಿದ ಲಾರಿ, ಅದ ಮೇಲೆ ಮಲ್ಕೊಂಡಿದ್ದೆ ಮಾಡ್ತಾ ಇರ್ತಾನೆ ಅವನು, ಆ ಕೆಲಸಗಾರ. ಹಾಗಾಗಿ ಅವನಂಥ ಸುಖಿ ಈ ರಾಜಮಹಾರಾಜರಲ್ಲ, ಅವನು ಪರಮ ಸುಖಿ ಅವನು ಅಂತ. ಅಷ್ಟೇ ಇರಬೇಕಾಗಿದ್ದು ನಾವು. ಅದಕ್ಕೂ ಕೂಡ ಬಾಹ್ಯ ಸಾಧನಗಳನ್ನ ಆಶ್ರಯಿಸ್ತೇವೆ. ಇಲ್ಲ ಯಾರೋ ನಮ್ಮನ್ನು ಪ್ರೀತಿ ಮಾಡಬೇಕು, ಯಾರೋ ಪ್ರೀತಿ ಮಾತಾಡಬೇಕು, ಯಾರೋ ಸನ್ಮಾನ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತೇವೆ ಎಷ್ಟೋ ಸರ್ತಿ. ಹೀಗೆ ನಾವು ಸುಖ ಅಂತ ಪಡಬೇಕಾದ್ರೆ ಅದಕ್ಕೇನಾದರೂ ಬಾಹ್ಯ ಆಶ್ರಯ ಬೇಕು ಅಂತ. ಆಗೋದಿಲ್ಲಿ ಒಳಗೆ ಆದರೂ ಕೂಡ ಹೊರಗಡೆ ಆಶ್ರಯ ಬೇಕು ಅಂತ. ಅದಿಲ್ಲದೆ ಸುಖ ಪಡ್ತಾ ಇಲ್ಲ ನಾವು. ನೀವು ಇಡೀ ದಿನ ಪಟ್ಟಿ ಮಾಡಬೇಕು, ನೀವು ಯಾವಾಗ ಸುಖ ಪಟ್ರಿ ಮತ್ತು ಏನನ್ನು ಆಶ್ರಯಿಸಿದ್ರಿ ಅದಕ್ಕೆ ಅಂತ. ಒಳ್ಳೆ ಮನೆ ಕಟ್ಟಿ ಸುಖ, ಎಷ್ಟು ಕಷ್ಟ ಆಯಿತು ಕಟ್ಟಬೇಕಾದ್ರೆ ಸುಖ ಅಂತಪ್ಪ. ಅದು ವಾಹನ ಖರೀದಿ ಮಾಡಿ ಸುಖ, ಚಿಕ್ಕ ಮಕ್ಕಳಿಗೆ ಒಂದು ಗೊಂಬೆ ಸಿಕ್ಕಿದರೆ ಸುಖ, ಹೊಸ ಪುಸ್ತಕ ಸಿಕ್ಕಿದರೆ ಸುಖ ಅಲ್ವಾ, ಒಳ್ಳೆ ಪೆನ್ ಸಿಕ್ಕಿದರೆ ಸುಖ. ಆದರೆ ಪೆನ್ನಿನ ಮೇಲೆ ಒಂದು ಗೆರೆ ಬಿದ್ದರೆ, ಪೆನ್ನಿಂದ ಆಗೋ ಗೆರೆ ಅಲ್ಲ, ಪೆನ್ನಿನ ಮೇಲೆ ಒಂದು ಗೆರೆ ಬಿದ್ದರೆ ದುಃಖ, ಒಳ್ಳೆ ನೋವಾಗುತ್ತೆ ಅಂತ. ಪ್ರತಿಯೊಂದು ಬಾರಿಯೂ ಕೂಡ ನಾವು ಸುಖಕ್ಕೆ ಬಾಹ್ಯ ಸಾಧನಗಳನ್ನು ಆಶ್ರಯಿಸುತ್ತೇವೆ. ಇದು ಬೇರೆ ಥರ. ಆತ್ಮಾರಾಮ ಅಂದರೆ, ಆ ಆತ್ಮಾರಾಮ ಅನ್ನುವಾಗ ಆರಾಮ ಅಥವಾ ರಾಮ ಅನ್ನೋ ಪದ ಆನಂದವನ್ನು ಹೇಳುತ್ತೆ. ರಮಧಾತುವಿಗೆ ಆಟ ಅಥವಾ ಆನಂದ ಅಂತ ಅರ್ಥ. ರಮಣ ಅಂದರೆ ಆನಂದ ಕೊಡುವವನು. ಹಾಗೆ ರಾಮ ಅಂದರೆ ಆನಂದ, ಆನಂದವನ್ನು ಕೊಡುವವನು. ಇಲ್ಲಿ ಆತ್ಮಾರಾಮ ಎನ್ನುವಾಗ ಆನಂದ ಪಡ್ತಾ ಇದ್ದಾನೆ ಶುಕಮನಿ, ಆದರೆ ಅದಕ್ಕೆ ಯಾವುದೇ ಬಾಹ್ಯ ಸಾಧನದ ಆಶ್ರಯವಿಲ್ಲ. ಎಷ್ಟು ಚೆನ್ನಾಗಿರುತ್ತೆ ಹೇಗಿದ್ರೆ ನೋಡಿ, ನಾವು ಸಂತೋಷ ಪಡೋದು ನಾವೇ ಸಾಕು, ಬೇರೆ ಯಾರು ಬೇಡ ಅಂತಾರೆ, ಎಷ್ಟು ಚೆನ್ನಾಗಿರೋದು. ಈಗ ಹಾಗಿಲ್ಲ, ಈಗ ಪ್ರತಿ ಒಂದು ಸುಖಕ್ಕೂ ಬಾಹ್ಯ ಸಾಧನಗಳ ಆಶ್ರಯ, ಮತ್ತು ಯಾವುದಾದ್ರೂ ಒಂದು ಓರೆಯಾದರೂ ಹೋಯ್ತು ಸುಖ, ಉಳಿದಿದ್ದೆಲ್ಲ ಸರಿ ಇದೆ.
ಅದು ಯಜಮಾನರಾಕೂ ಸರಿ ಮಾತಾಡಲಿಲ್ಲೇ ಹೊತ್ತು ಆಯಿತು. ಬೇರೆ ಎಲ್ಲ ಆರೋಗ್ಯ ಸರಿ ಇದೆ, ಊಟ ಅಡುಗೆ ಸರಿ ಇದೆ, ಸಂಬಳ ಎಲ್ಲ ಬರ್ತಾ ಇದೆ, ಅಂದರೆ ಬೇರೆ ಏನೂ ವ್ಯತ್ಯಾಸ ಆಗಿಲ್ಲ. ಅದು ಏನೋ ಸರಿ ಮಾತಾಡಲಿಲ್ಲ ಅಂತ ಹೋಯ್ತು, ಸುಖನೇ ಹೋಯ್ತು ಅಲ್ವಾ. ನೋಡಿ ನೀವೊಂದು ಇಷ್ಟೆಲ್ಲ ಇಸ್ಪೀಟಿನ ಮನೆ ಕಟ್ಟಿದಾಗ ಅಷ್ಟೆಲ್ಲ ಸುಖದ ವ್ಯವಸ್ಥೆ ಮಾಡ್ಕೊಂಡಿರ್ತೇವೆ, ಒಂದು ಕೈ ಕೊಟ್ಟರು ಮುಗೀತು, ಉಳಿದ ಸುಖವೂ ಇಲ್ಲ, ಮಗುಗೆ ಹುಷಾರಿಲ್ಲ ಹೋಯ್ತು. ಎಷ್ಟು ಒಳ್ಳೆ ಜಾಮೂನು ಮಾಡಿದ್ರು ಜಾಮೂನು ರುಚಿಯಾಗೋದಿಲ್ಲ ಹೊತ್ತು, ಮಗುಗೆ ಹುಷಾರಿಲ್ಲ ಜ್ವರ ನೋಡಿ ಅಲ್ವಾ. ಒಳ್ಳೆ ಹೊಸ ಬಟ್ಟೆ ತೊಗೊಂಡು ತಂದಿರ್ತೀವಿ ಅಂತ ಅಂದ್ಕೊಳ್ಳಿ, ತಂದು ನೋಡ್ಕೊಂಡಿರ್ತೇವೆ, ಜ್ವರ ಬಂದುಬಿಡ್ತು, ಆ ಹೊಸ ಬಟ್ಟೆ ಸುಖ ಇರುತ್ತೆ. ಹೀಗಿದೆ ಜೀವನ, ಇಷ್ಟು ವಿಚಿತ್ರವಾಗಿದೆ ಅಂತ. ಇದನ್ನೆಲ್ಲ ನೆಚ್ಚಿಕೊಂಡು ನಾವು ಸುಖ ಅಂತ ಪಡ್ತಾ ಇರ್ತೇವೆ, ಆದರೆ ಒಂದೇ ಒಂದು ಕೈ ಕೊಟ್ಟರು ಎಲ್ಲ ಹೋಯ್ತು ಅವ್ರ ಜೊತೆಯಲ್ಲಿ, ಎಲ್ಲವೂ ಹೋಯ್ತು. ಅಷ್ಟೆಲ್ಲ ಒಳ್ಳೆ ಶಯ್ಯಾಗ್ರಹದ ವ್ಯವಸ್ಥೆಯಲ್ಲಿ ಒಳ್ಳೆ ಮಂಚ, ಒಳ್ಳೆ ಹಾಸಿಗೆ, ಒಳ್ಳೆ ದಿಂಬು ಎಲ್ಲ ಇದೆ ಅಲ್ವಾ, ಒಂದು ಸೊಳ್ಳೆ ಕಚ್ಚಿದ್ರೆ ಮುಗೀತು, ಎಲ್ಲ ಸುಖ ಹೋಯ್ತು. ಹೀಗಿದೆ ಬಲೂನಿಗೆ ಈ ಸೂಜಿ ಚುಚ್ಚಿದ ಹಾಗೆ, ಎಲ್ಲ ಕಡೆ ಗಾಳಿ ತುಂಬಿದೆ, ಎಲ್ಲ ಕಡೆಯಿಂದ ಗಾಳಿ ತುಂಬಿದೆ, ಒಂದೇ ಕಡೆ ಚುಚ್ಚಿದ್ರು ಪೂರ್ತಿ ಅಲ್ಲೇ ಗಾಳಿ ಹೊರಗಡೆ ಹೋಗೋ ಹಾಗೆ, ನಮ್ಮ ಒಂದು ಕಡೆ ಚುಚ್ಚಿದ್ರು ಸಾಕು ಎಲ್ಲ ಸುಖ ಅಲ್ಲಿ ಹೋಗ್ಬಿಡುತ್ತೆ. ಮನುಷ್ಯ ಹಾಗೆ ತರಚು ಗಾಯವ ಕೆರೆದು ಹುಣ್ಣನಾಗಿಪದು ಕಪಿ, ಕೊರತೆಯೊಂದರ ನೀನು ನೆನೆ ನೆನೆದು ಕೊರಗಿ, ತರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ. ಇದಕ್ಕೇ ಇರೋದು ಆ ಕಗ್ಗ, ಮಂಗಕ್ಕೆ ಒಂದು ಗಾಯ ಆದರೆ ಇಡೀ ಚರ್ಮ ಎಲ್ಲ ಚೆನ್ನಾಗಿದೆ, ಒಂದು ಗಾಯ ಹಾಕಿದ್ರಿಂದ ಅದು ಚೆನ್ನಾಗಿ ಕಾಣೋದಿಲ್ಲ, ಅದಕ್ಕೆ ಸರಿ ಇಲ್ಲ ಇದು ಅಂತ, ಇದು ಸರಿ ಇದೆಯಲ್ಲ ಇದನ್ನು ತೆಗೆದು ಇಲ್ಲಿ ಹಾಕಿದ್ರೆ ಸರಿ ಆಗುತ್ತೆ ಇದು ಅಂತ, ಈ ಕಡೆ ಚರ್ಮಕ್ಕಿತ್ತಲ್ಲ ಹಾಕ್ತು ಅಂತ, ಇಲ್ಲಿ ಕೆಂಪಾಗಿತ್ತಲ್ಲ ರಕ್ತ ಬರ್ತಾ ಇತ್ತಲ್ಲ ಇದನ್ನು ತೆಗೆದು ಇಲ್ಲಿ ಹಾಕ್ತು, ಅದು ಫಲಶ್ರುತಿ ಏನು ಅಂದರೆ ಎರಡು ಕೆಂಪು, ಈ ಕೆಂಪೇನು ಮುಚ್ಚೋದಿಲ್ಲ, ಚರ್ಮ ತೆಗೆದು ಹಚ್ಚಿರೋ ಇದೇನು ಪ್ಲಾಸ್ಟಿಕ್ ಸರ್ಜರಿ ಗೊತ್ತಿದೆ ಅದಕ್ಕೇನು ಅದೇನು ಮುಚ್ಚೋದಿಲ್ಲ, ಈ ಕಡೆ ಇನ್ನೊಂದು ಗಾಯ ಆಯಿತು ಅಂತ. ಹಾಗೆ ಅಥವಾ ಒಂದು ಗಾಯ ಆಗಿದ್ದರೆ ಅದನ್ನೇ ಕೆರೆದು 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 ಅದನ್ನ ಹುಣ್ಣು ಮಾಡುತ್ತೆ ಅಂತ ಇದು ಕಪಿಯನ್. ಹಾಗೆ ನಾವು ಕೂಡ ಎಲ್ಲವೂ ಇದ್ದರೂ ಜೀವನದಲ್ಲಿ ಯಾವುದೋ ಒಂದು ವಿಷಯ ನಮಗೆ ಬೇಕಾದಾಗಿಲ್ಲದೆ ಇದ್ದರೆ ಕೊರತೆಯೊಂದನ್ನು ನೆನೆದು ಅದೇ ನೆನಪು ಮಾಡ್ಕೊಳ್ಳೋದು ಯಾವಾಗಲೂ, ಅದು ಹಂಗಾಯಿತು ಹಂಗಾಯಿತು ಇಡೀ ದಿನ ಅದನ್ನೇ ನೆನಪು ಮಾಡ್ಕೊಳ್ಳೋದು, ಕೊರತೆಯೊಂದನ್ನು ನೆನೆದು ಕೊರಗಿ ಎಷ್ಟು ಕೊರಗುತ್ತೆ ನಾವು ಅದಕ್ಕಾಗಿ. ಆಮೇಲೆ ಧರೆ ಎಲ್ಲವನ್ನು ಶಪಿಸಿ ಅಂತ, ಎಲ್ಲರಿಗೂ ಶಾಪ, ಇವನಿಂದ ಕಾರಣ ಅವನ ಕಾರಣ, ಇವನಿಂದ ಆಯಿತು ಅವನು, ನಾನು ಚೆನ್ನಾಗಿದ್ದೆ ಅವನಿಂದ ಬದುಕು ಹಾಳಾಯಿತು ಅಂತ ಕೂತ್ಬಿಡೋದು ಅಂತ. ನಮಗಾಗುವ ಪ್ರತಿಯೊಂದು ನೋವಿಗೂ ಪ್ರತಿಯೊಂದು ಕೊರತೆಗೂ ನಾವು ಯಾರನ್ನೂ ಬಟ್ಟು ಮಾಡ್ತೇವೆ, ಯಾರನ್ನೂ ತೋರಿಸ್ತೇವೆ ಅವನಿಂದಾಗಿ, ನಿಜವಾಗಿ ನಮ್ಮ ಕರ್ಮದಿಂದಾಗಿ ಅಷ್ಟೆ. ಅವನು ನಿಮಿತ್ತ ನಮ್ಮ ಪೂರ್ವಕರ್ಮ ಆಗಿತ್ತು, ನಾವು ಅದರ ಫಲ ತಗೊಳ್ತಾ ಇದ್ದೆ, ನಾವು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ತರ ಎಲ್ಲವನ್ನು ಶಪಿಸಿ ಮನದಿ ನರಕವನ್ನು ಇಳಿಸಿ, ಇಲ್ಲೇ ನರಕ ಇದೆ, ಸತ್ತ ಮೇಲೆ ನರಕ ಅಂತಿಲ್ಲ ಏನು, ಇಲ್ಲೇ ಎದೆಯಲ್ಲೇ ನರಕ, ನರಕ ವೆದೆಯಲ್ಲಿ ನೆಲೆಸೆ ನಿದ್ದೆಗೆಡೆಯಲ್ಲಿ, ಇಲ್ಲೇ ನರಕ ಇದ್ದರೆ ನಿದ್ದೆ ಮಾಡೋದು ಇಲ್ಲಿಂದ, ನಿದ್ದೆ ಮಾಡೋದು ಹೇಗೆ, ಇಷ್ಟು ವಿಚಿತ್ರವಾಗಿದೆ. ಹಾಗಾಗಿ ನಾವು ಯಾವುದಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಯಾವುದನ್ನು ಡಿಪೆಂಡ್ ಆಗಬಾರ್ದು ನಮ್ಮ ಖುಷಿಗೆ, ನಾವು ಯಾವುದನ್ನು ಡಿಪೆಂಡ್ ಆಗಬಾರ್ದು, ಇನ್ಡಿಪೆಂಡೆಂಟ್ ಆಗಬೇಕು ನಾವು. ಇನ್ನಂದ್ರೆ ಒಳಗೆ ಅಂತ ಅಂದ್ಕೊಳ್ಳಿ, ನೀವು ಬೇಕಾದ್ರೆ ಅಲ್ಲಿ ಡಿಪೆಂಡೆಂಟ್ ಅಂತ ಹಂಗಾಗಬೇಕು ಅಂತ. ಖುಷಿಗೆ ಬೇರೆ ಸಾಧನಗಳು ಬೇಡ ಅನ್ನೋ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ನೀವು ಕೂತ್ಕೊಂಡು ಮನೆಗೆ ಹೋದ್ಮೇಲೆ ಅದು ಕೂತ್ಕೊಂಡು ಯೋಚನೆ ಮಾಡಿ, ನೀವು ಅದನ್ನು ಏನಾಗಿದೆ ಈಗ, ಹಾಗಿದ್ದರೆ ಹೇಗಿರೋದು ಅಂತ, ನಾವು ಖುಷಿ ಪಡೋಕ್ಕೆ ನನ್ನ ಆತ್ಮ ಸಾಕು ಅಂತಿದ್ರೆ ಹೇಗಿರೋದು ಅಂತ, ಎಷ್ಟು ಚೆನ್ನಾಗಿರೋದು ಅಂತ. ರಾಮನ ಬಗ್ಗೆ ಇರೋ ಶ್ಲೋಕ ಅದೇ ಅಲ್ವಾ, ಅವೇ ಕ್ಷಮಾಣ ಆತ್ಮಾನ ಆತ್ಮನ ನಿಮಿತ ತೇಜಸ್ಸಂ, ಆತ್ಮದಲ್ಲಿ ಆತ್ಮದಿಂದ ಆತ್ಮವನ್ನು ಕಂಡು ರಮಿಸುವವನು. ನಾವು ಪೂಜೆ ಮಾಡುವ ರಾಮನ ಬಗ್ಗೆ ಇರುವ ವರ್ಣನೆ ಆಗಿದೆ, ತನ್ನ ಆತ್ಮವನ್ನು ತನ್ನ ಆತ್ಮದಿಂದ ತನ್ನ ಆತ್ಮದಲ್ಲೇ ನೋಡಿಕೊಂಡು ಖುಷಿ ಪಡ್ತಾನೆ ಅವನು. ಏನು ಬೇರೆ ಸಾಧನ ಬೇಡ. ಈ ಡಿಪೆಂಡೆನ್ಸಿ ಮುಗಿಯೋದು ಯಾವಾಗ, ಮುಕ್ತಿ ಅಂದರೆ ಅದೇ ಡಿಪೆಂಡೆನ್ಸಿ ಮುಗಿಯೋದು. ಅವನು ಖುಷಿಗೆ ಬೇರೆ ಯಾವುದನ್ನು ಆಶ್ರಯಿಸಿಲ್ಲ, ಬೇರೆ ಯಾರನ್ನು ಆಶ್ರಯಿಸಿಲ್ಲ, ಅವನೇ ಮುಕ್ತ ಅಂದರೆ.
ಇಲ್ಲಾಂದರೆ ಏನಂದರೆ ಇನ್ನೊಂದು ವಸ್ತುವನ್ನು ಆಶ್ರಯಿಸಬೇಕು, ಇನ್ನೊಂದು ವ್ಯಕ್ತಿನ ಆಶ್ರಯಿಸಬೇಕು ಅಲ್ವಾ. ಈಗ ಒಂಥರ ಈ ಇಂಡಿಪೆಂಡೆನ್ಸಿನ ಯುಗ ಇದು. ದೇಶ ಸ್ವಾತಂತ್ರ್ಯ ಮಾತ್ರ ಅಲ್ಲ, ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಒಂದು ಪ್ರಜ್ಞೆ ಅಂದರೆ ಪ್ರಜ್ಞೆ ತಪ್ಪು ಅಷ್ಟು ಅಂತ, ಅಷ್ಟು ಪ್ರಜ್ಞೆ ಅಂತ. ನಾನು ಸ್ವತಂತ್ರ, ನನಗೂ ಹಕ್ಕಿದೆ, ಹಾಗೆ ಹೀಗೆ ಅಂತ ಉಸಿರಾಡಿದರೆ ಹಕ್ಕು ಹಕ್ಕು ಹಕ್ಕು, ನಾನು ಸ್ವತಂತ್ರ ಅಂತ. ಹಾಗಾಗಿ ನಾವೊಂದು ರೀತಿ ತುಂಬ ಯಂತ್ರಗಳು ಅದು ಇದು ಎಲ್ಲ ಬಳಸ್ಕೊಂಡು ಇಂಡಿಪೆಂಡೆಂಟ್ ಆಗಿದ್ದೇವೆ ಅಂತ ಅಂದ್ಕೊಂಡಿದ್ದೆ ನಾವು. ಎಲ್ಲ ಹೀಗೆ ಮುಟ್ಟಿದ್ರೆ ಆಯಿತು, ಈಗ ನೋಡಿದರೆ ಆಯಿತು, ಕೆಲಸ ಆಗುತ್ತೆ ಅಂತ ಅನ್ನೋದನ್ನು. ಆದರೆ ಸಂಪೂರ್ಣ ನಾವು ಡಿಪೆಂಡೆಂಟ್ ಆಗಿದ್ದೇವೆ ಅಂತ, ಸಂಪೂರ್ಣ ಪರಾಶ್ರಿತರಾಗಿದ್ದೇವೆ ಅಂತ. ಮೊದಲು ಅವರಿಗೆ ಅಂದರೆ ಈಗ ಅಡುಗೆ ಮಾಡಬೇಕು ಅಂದರೆ ಏನು ಬೇಕಿರಲಿಲ್ಲ ಅಂತ, ಅವ್ರ ಕೈ ಕಾಲು ಸಾಕಿತ್ತು ಅಡುಗೆ ಮಾಡೋದಕ್ಕೆ. ಈಗ ಕರೆಂಟ್ ಇಲ್ಲಾದ್ರೂ ಅಡುಗೆ ಇಲ್ಲ ಅಂತ. ಆಶ್ರಿತರು ನಾವು, ಯಾವುದನ್ನು ಆಶ್ರಯಿಸಿದೆ ನಾವು, ಅದೆಲ್ಲ ಮಾಡೋಕ್ಕಾಗೋದಿಲ್ಲ ನಮಗೆ, ಆಗೋದೇ ಇಲ್ಲ. ಕ್ಯಾಲ್ಕುಲೇಟ್ರ್ ಇಲ್ಲದ್ರೆ ಲೆಕ್ಕ ಹಾಕೋಕ್ಕಾಗೋದಿಲ್ಲ. 2+2 ಅನ್ನೋದಕ್ಕೂ ಕ್ಯಾಲ್ಕುಲೇಟ್ರೇ ಬೇಕು ಅಂತ ಆಶ್ರಯ. ಅದು ನೀವು ತುಂಬ ಸ್ಥೂಲವಾಗಿ ಯೋಚನೆ ಮಾಡಿದರೂ ಕೂಡ ಈ ಆಶ್ರಯ ದೌರ್ಬಲ್ಯವನ್ನು ಉಂಟು ಮಾಡುತ್ತೆ. ಆಧುನಿಕ ವಿಜ್ಞಾನ ಕೂಡ ಅದನ್ನೇ ಹೇಳುತ್ತೆ ನೋಡಿ, ಉಪಕರಣಗಳನ್ನು ಹೆಚ್ಚು ಆಶ್ರಯಿಸಿದ ಹಾಗೆ ನಮ್ಮ ಶಕ್ತಿ ಕುಗ್ತಾ ಹೋಗುತ್ತೆ ಅಂತ, ನಮ್ಮ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವೆಷ್ಟು ಬಳಸ್ತಿರೋ ದೇಹ ಅಷ್ಟು ಬಲಶಾಲಿ ಆಗುತ್ತೆ. ಕೈಕಾಲು ನಿಮ್ಮ, ಈಗ ವ್ಯಾಯಾಮ ಅಂದರೆ ಏನು, ಇನ್ನೊಂದು ಅಂದರೆ ಏನು, ನೀವು ಎಷ್ಟು ಬಳಸ್ತಿರೋ ಅಷ್ಟು ಬಲಶಾಲಿ ಆಗುತ್ತೆ ಕೈಕಾಲುಗಳು ಅಂತ. ನೀವು ಬೆಳಗ್ಗೆ ಹೊರಗಡೆ ಬೆಳಗ್ಗೆ ಜಾಸ್ತಿ ಆಗ್ತಾ ಹೋದರೆ ಕಣ್ಣಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ವಿಶ್ವೇಶ್ವರಯ್ಯ ಬೀದಿ ದೀಪದಲ್ಲಿ ಓದಿದರು ಅಂತ ನಾವು ಕೇಳ್ತೇವೆ. ಈಗೇನಾದರೂ ವಿಶ್ವೇಶ್ವರಯ್ಯನೇ ಪುನರವತಾರ ಮಾಡಿದರೆ ಬೀದಿ ದೀಪದಲ್ಲಿ ಓದೋಕ್ಕಾಗೋದಿಲ್ಲ, ಅದು ಖಂಡಿತ. ಅದು ಯಾಕಂದರೆ ಕಣ್ಣಿಗೆ ಪವರ್ ಇಲ್ಲ ಅಷ್ಟು ಅಂತಂದರೆ, ಪವರ್ ಬಂದಿರುತ್ತೆ ಅದು ಬೇರೆ, ಕಣ್ಣಿನ ಡಾಕ್ಟ್ರ್ ಹೇಳೋ ಪವರ್, ಅದು ಅದೊಂದು ವಿಚಿತ್ರ ಭಾಷೆ. ಕಣ್ಣಿನ ಡಾಕ್ಟ್ರ್ ಇದೊಂದು ಪವರ್ ಬಂದಿದೆ ಅಂತ ಹೇಳೋದು, ನಿಜವಾಗಿ ಪವರ್ ಹೋಗಿರುತ್ತೆ ನಮ್ಮದು ಕಣ್ಣಿಂದ. ಅವ್ರು ಪವರ್ ಬಂದಿದೆ ಪ್ಲಸ್ 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 ಅಂತ ಹೇಳ್ತಾ ಹೋಗೋದು, ಅದು ನಿಜವಾಗಿ ಪ್ಲಸ್ಸು ಅಲ್ಲ ಪವರು ಅಲ್ಲ ಅದು. ಹಾಗೆ ಹೊರಗಿನ ಆಶ್ರಯದಿಂದಾಗಿ ನಾವು ದುರ್ಬಲವಾಗ್ತಾ ಹೋಗ್ತೇವೆ. ನಾವೇ ಮಾಡ್ಕೊಂಡಾಗ ಮಾಡ್ಕೊಂಡಾಗ ನಾವು ಪ್ರಬಲವಾಗ್ತಾ ಹೋಗ್ತೇವೆ, ನಮ್ಮ ಬಲ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಉಪಕರಣಗಳನ್ನು ಆಶ್ರಯಿಸಬೇಡಿ. ಉಪಕರಣಗಳನ್ನು ಆಶ್ರಯಿಸಿದಂತೆ ಅಂತಃಕರಣ ದುರ್ಬಲ ಆಗುತ್ತೆ. ನೀವೇ ಮಾಡ್ತಾ ಹೋಗಿ, ಇಂಡಿಪೆಂಡೆಂಟ್ ಅವಾಗ ಆಗ್ತೀರಿ. ಹೊರಗಡೆ ಆಶ್ರಯಗಳು ಕಡಿಮೆ ಆಗ್ತಾ ಹೋಗುತ್ತೆ ನೀವೇ ಮಾಡ್ತಾ ಹೋದಾಗ, ನಿಮ್ಮ ಬಟ್ಟೆ ನೀವೇ ತೊಳ್ಕೋತೀರಿ ಅಂತ ಅಂದ್ಕೊಳ್ಳಿ, ಅದು ಪರಾಶ್ರಯ ಇಲ್ಲ ಅಂತ. ಇಲ್ಲಿ ಏನಾಗುತ್ತೆ ಅಂದರೆ, ಬೇರೆ ಬಟ್ಟೆ ತೊಳೆಯೋರು ಇಲ್ಲ ಅಂದರೆ, ಅವತ್ತು ಯಾರೋ ಅನನುಕೂಲ ಆಯಿತು ಅಂದರೆ ಹಾಗೆ ಇರಬೇಕು, ಅಂದರೆ ಕೊಳೆ ಬಟ್ಟೆಯಲ್ಲಿ ಇರಬೇಕು, ಅಥವಾ ಕೊಳೆ ಬಟ್ಟೆಗಿಂತ ಭಯಂಕರವಾದ ಬಟ್ಟೆಯಲ್ಲಿ ಇರಬೇಕು. ಇವನೇ ತೊಳ್ಕೊಂಡ್ರೆ ಅಪರೂಪದಲ್ಲಿ ಒಂದು ದಿವಸ, ಅಷ್ಟು ಗಂಭೀರ ಪರಿಸ್ಥಿತಿ. ಅದಕ್ಕೆ ಬಣ್ಣ ಹೋಗಿಯೋ ಬಣ್ಣ ಬಂದೋ ಏನೋ ಆಗಿ ಅದಕ್ಕೆ ಆ ಬಟ್ಟೆಗೆ ಗಂಭೀರ ಪರಿಸ್ಥಿತಿ ಆಗಿಬಿಡುತ್ತೆ. ನೀನು ಯಾರನ್ನು ಆಶ್ರಯಿಸ್ತಾ ಇದ್ದರೆ ಅಂಥ ಪ್ರಮೇಯವೇ ಇಲ್ಲ ಅಂತ ನಿನಗೆ ಗೊತ್ತಿರುತ್ತೆ ಅದನ್ನ ಹೇಗೆ ಮಾಡಬೇಕು ಅಂತ. ಹಾಗೆ ಅಧ್ಯಾತ್ಮ ಅಂದರೆ ವೇದಾಂತ ಅಂದರೆ ಬೇರೆ ಏನೂ ಇಲ್ಲ. ಆಶ್ರಯ ಅನ್ಯಾಶ್ರಯ ಇಲ್ಲ ಅಂತ, ಅವನು ಖುಷಿಗೆ ಅವನು ಸ್ವತಂತ್ರ ಅಂತ. ನಮ್ಮ ಖುಷಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕೋದೇ ಅಧ್ಯಾತ್ಮ. ಅಧ್ಯಾತ್ಮ ಅಂದರೆ ಬದನೆಕಾಯಿ ಅಲ್ಲ, ಅದೇನು ಯಾರಿಗೂ ಅರ್ಥ ಆಗದೇ ಇರೋ ಒಂದು ವಸ್ತು ಅಲ್ಲ ಅದು, ಬೇಡದೇ ಇರೋ ವಸ್ತು ಅಲ್ಲ ಅದು. ಆವಾಗ ಅಂದ್ಕೊಂಡು ಬಳ್ಕೊಂಡ್ಬಿಡ್ತೇವೆ ಅಧ್ಯಾತ್ಮ ಅಂದರೆ ಕೊನೆಯ ಪಕ್ಷ 60 ಆಗಬೇಕು ಅಂತ. ಅಧ್ಯಾತ್ಮದ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಕೊನೆಯ ಪಕ್ಷ 60 ಆಗಿರಬೇಕು ಅಂತ, ಅದರೊಳಗೆ ಅಧ್ಯಾತ್ಮ ಆಗಲ್ಲ. ಅದೇ ಬ್ರಹ್ಮಚರ್ಯದ ಬಗ್ಗೆ ನಾನು ಮಾತಾಡ್ತಿರೋದು, ಟಾಪಿಕ್ ಬ್ರಹ್ಮಚರ್ಯ. ಈಗ ಅಧ್ಯಾತ್ಮ ಎಲ್ಲಿ ಅಂದರೆ 8ನೇ ವಯಸ್ಸಿಂದ 24ನೇ ವಯಸ್ಸಿನ ಮಧ್ಯದಲ್ಲಿ ಅದರ ಸಾಧನೆ ಮಾಡೋಕ್ಕೆ ಹೇಳ್ತಾರೆ. ಬ್ರಹ್ಮಚರ್ಯ ಆಶ್ರಮದಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಾಧನೆ ಇರುವಂಥದ್ದು ಬ್ರಹ್ಮಚರ್ಯ ಅಂದರೆ ಅದು ಅಂತ, ಬ್ರಹ್ಮದೆಡೆಗೆ ನಡಿಗೆ ಅಂತ, ಬ್ರಹ್ಮಾಭಿಮುಖವಾದ ಗತಿ ಅದೇ ಬ್ರಹ್ಮಚರ್ಯ. ಹಾಗಾಗಿ ಅದಷ್ಟು ಸುಂದರವಾದ ಸಂಗತಿ ಅಧ್ಯಾತ್ಮ ಅಂದರೆ ಅಂದರೆ ಸ್ವಾತಂತ್ರ್ಯ ಅದೊಂದು ಅಂತ. ಶುಕನ ಬಗ್ಗೆ ಅದೇ ಮಾತನ್ನು ಮಹಾಭಾರತ ಹೇಳಿತು, ಆತ್ಮಾರಾಮ ತನ್ನಲ್ಲಿ ತಾನೇ ರಮಿಸ್ತಾ ತಾನೇ ಖುಷಿ ಪಡ್ತಾ. ಹುಟ್ಟಿದ ಮಗು ನಗುತ್ತಲ್ಲ, ಯಾಕೆ ನಗುತ್ತೋ ದೇವರಿಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ, ನಗುತ್ತೆ ಅದು ತನ್ನಷ್ಟಕ್ಕೆ ನಗುತ್ತೆ. ಅದು ಎಷ್ಟು ಚೆಂದ, ಅದು ನಾವು ನಗ್ರೆ ಆಗಲ್ಲ, ನಾವು ನಗಬೇಕಾದ್ರೆ ದಕ್ಷಿಣ ಇಡಬೇಕು ಅದಕ್ಕೆ, ಎಟ್ರ ನಗೋದು ನಕ್ರು ಏನು ಮುತ್ತು ಉದುರು ಹೇಳ್ತು ಅಂತ ಅನ್ನೋ ಹಾಗೆ. ಇವನಿಂದ ಎಷ್ಟು ಪ್ರಯೋಜನ ಅದು ನೋಡಿ ಅಷ್ಟೇ ನಗೋದು ಅಂತ ಅವನಿಗೆ. ಅಂಥ ಕಾಲದಲ್ಲಿ ನಾವಿದ್ದೇವೆ, ಬಿಟ್ಟು ನಗೋದು ಇಲ್ಲ. ಹಾಗೆ ನಗೋರು ಒಂದು ಹುಚ್ಚ, ಏನೋ ಮಗು ಮಾತ್ರ ಆ ಥರ ಸ್ಥಿತಿ ಇದೆ ಇವತ್ತು. ಮತ್ತೆಲ್ಲ ಅದು ನಗುವನ್ನೆಲ್ಲ ಇದು ಮಾಡಿ ರೇಷನ್ ಕಾರ್ಡ್ ಥರ ಅದನ್ನೆಲ್ಲ ಕಟ್ ಮಾಡಿ ಇಷ್ಟೇ ಸಾಕು, ಇವನಿಗೆ ಇಷ್ಟು ಸಾಕು, ಇವನಿಗೆ ಸ್ವಲ್ಪ ಜಾಸ್ತಿ ಇರಲಿ
ಅನ್ನೋ ಥರ ಇದೆ ನಮ್ಮದು ಅಂತ. ಆದರೆ ಹಾಗಲ್ಲ ಅಂತ, ಅದು ತನ್ನಷ್ಟಕ್ಕೆ ತಾನೇ ಖುಷಿ ಪಡುವಂಥದ್ದು, ಮುಕ್ತವಾಗಿ ಸಂತೋಷ ಪಡುವಂಥದ್ದು. ಅವನಿಗೆ ಬೇರೆ ಯಾರೂ ಬೇಡ, ಬೇರೆ ಯಾವುದೂ ಬೇಡ ಅಂತ. ಬೇರೆಯವ್ರು ಬಂದರೆ ಅವ್ರಿಗೆ ಕೊರಿಗೆ ಕೊಡ್ತಾನೆ, ಅವನು ಅವನ ಹತ್ರ ಬೇಕಾದಷ್ಟಿದೆ ಸಂತೋಷ ಅಂತ ಹಂಚುತ್ತಾನೆ ಬೇರೆಯವರಿಗೆ. ಅವನಿಗೆ ಇನ್ಯಾರ ಆಶ್ರಯದ ಅಗತ್ಯ ಇಲ್ಲ ಸಂತೋಷಕ್ಕೋಸ್ಕರವಾಗಿ. ಅದೇ ಆತ್ಮಾರಾಮ, ಆತ್ಮವೇ ಉದ್ಯಾನ. ಆರಾಮ ಅಂದರೆ ಉದ್ಯಾನ, ಅವನ ಆತ್ಮವೇ ಅವನಿಗೆ ಉದ್ಯಾನ. ನಮಗೆ ಬೇಜಾರಾಯಿತು ಅಂದರೆ ಪಾರ್ಕಿಗೆ ಹೋಗ್ತೇವೆ ಕೂಡಲೇ ಅಲ್ವಾ. ಪಾರ್ಕಿಗೆ ಹೋಗಿ ಜಗತ್ತನ್ನು ನೋಡಿ ನಮ್ಮ ದುಃಖ ಬರುತ್ತೆ ಅಲ್ಲೋಗಿ ಅಲ್ವಾ. ನೀವು ನಗಲೇಬೇಕು ಅಂತಿದ್ರೆ ಬೆಳಗ್ಗೆ ಪಾರ್ಕಿಗೆ ಹೋಗಿ, ಅದು ಸುಮಾರು ಜನ ಕಷ್ಟಪಟ್ಟು ನಗ್ತಾ ಇರ್ತಾರೆ, ಅವ್ರು ನೋಡಿ ನೀವು ಸಹಜವನ್ನು ನಗ್ಬೋದು. ನೀವು ನೋಡಿದ್ರೆ ಸಾಕು, ಅವ್ರನ್ನ ಬೇರೆ ಏನು ಮಾಡೋದು ಬೇಡ, ಸಹಜ ನಗು ಬರುತ್ತೆ ನಿಮಗೆ ಅಂತ. ನಿಮ್ಮ ಮನೆಯಲ್ಲೂ ಬರೋದಿಲ್ಲ ಅಂತ ನಗು, ಆಫೀಸಲ್ಲೂ ಬರೋದಿಲ್ಲ, ಎಲ್ಲೂ ಬರೋದಿಲ್ಲ. ಪಾರ್ಕಿಗೆ ಹೋಗಿ ಅವ್ರು ಕಷ್ಟಪಟ್ಟು ನಗದು ನೋಡಬೇಕು ಅಂತ. ಇಲ್ಲೆಲ್ಲ ಅವರು ನಗ್ತಾ ಇರ್ತಾರಲ್ಲ, ಅದು ಕರುಣಾಜನಕ ದೃಶ್ಯ ಒಂದು ನಗು. ಹಾಗೆ ಇಲ್ಲಿ ಶುಕಮನಿಗೆ ಏನು ಹೇಳ್ತಿದ್ದಾರೆ ಅಂದರೆ, ಅವರಿಗೆ ಪಾರ್ಕಿಗೆ ಹೋಗಬೇಕಾಗಿಲ್ಲ, ಒಳಗೆ ಪಾರ್ಕ್ ಇದೆ ಅಂತ. ಆತ್ಮಾರಾಮ ಅಂದರೆ ಅಂತರಂಗ ಹೂದೋಟವಾಗಿದೆ ಅಂತ. ಅಲ್ಲಿ ಹಸಿರಿದೆ, ಹೂವಿದೆ, ಹಣ್ಣಿದೆ, ತಂಪಿದೆ, ಪರಿಮಳ ಇದೆ. ಮನಸ್ಸು, ನಾವು ನಮ್ಮ ಮನಸ್ಸು ಆಗಿದೆಯಾ ನೋಡ್ಕೊಳ್ಳಿ. ಕೆಲವು ಸಾರಿ ಮನಸ್ಸನ್ನು ಸ್ಮಶಾನದಾಗಿರುತ್ತೆ ಅಂತ, ಮೇಲೊಂದು ಮುಖವಾಡ ಹಾಕಿರ್ತೇವೆ ಅಷ್ಟೇ. ಅಷ್ಟು ಮನಸ್ಸು ನೊಂದಿರ್ಬೋದು, ಅಥವಾ ಬೆಂದಿರ್ಬೋದು, ಅಥವಾ ಕುದ್ದಿರ್ಬೋದು, ಕೊರಗಿರ್ಬೋದು, ಏನೇನೋ ಎಷ್ಟೋ ಸತಿ ಕೊಳೆತಿರ್ಬೋದು ಮನಸ್ಸು. ಏನೇನಾಗಿದೆಯೋ ಅವಸ್ಥೆ ಒಳಗಡೆಗೆ, ಹೊರಗಡೆಗೆ ಮಾತ್ರ ಚೆಂದ ತಿಪ್ಪೆ ಸಾರಿಸಿದ ಹಾಗೆ, ದೇಹಕ್ಕೆ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಹಾಕಿ ಇದು ಏನು ಅಲಂಕಾರ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಂತ. ಒಳಗೆ ಏನಾಗಿದೆಯೋ ದೇವರೇ ಬಲ್ಲ ಅಂತ ಸ್ಥಿತಿ. ಹೇಗಿದೆ ನಮ್ಮ ನಮ್ಮ ಮನಸ್ಸುಗಳು, ಹೇಗಿದೆ ನಮ್ಮ ನಮ್ಮ ಆತ್ಮಗಳು, ಮೊದಲು ಅದನ್ನು ತೊಳಿಬೇಕಲ್ವಾ ಒಳಗಡೆಗೆ. ಈ ಶುಕಮನಿ ಬಂದಿರೋದು ಅದಕ್ಕೆ ಅಂತ, ನನ್ನೊಳಗೂ ಸೊಬಗಾಗಲಿ. ಜನಕನ ಹತ್ರ ಶುಕಮನಿ ಬಂದಿದ್ದಾನೆ ಅಂತ, ನನ್ನೊಳಗೂ ಸೊಬಗಾಗಲಿ. ಅದು ಇದೇ ಸೊಬಗು ಈಗಲೇ, ಅದು ಕೋಟಿಗೂ ಒಂದು ಒಬ್ಬರಿಗೂ ಕೂಡ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಸೊಬಗಿದೆ. ಇನ್ನಷ್ಟು ಸೊಬಗಾಗಲಿ, ಮತ್ತಷ್ಟು ಸೊಬಗಾಗಲಿ ಅಂತ ಬಂದಿರೋದು ಶುಕಮನಿ. ನಾವು ಅತೀ ಕಡಿಮೆ ಗಮನ ಕೊಡೋ ವಸ್ತುವೇ ನಮ್ಮ ಮನಸ್ಸು. ಅದು ಎಷ್ಟು ಹಾಳಾದರೂ, ಹುಳಿತು ಹೋದರೂ, ಕೊಳೆತು ಹೋದರೂ, ಕೊರೆದು ಹೋದರೂ, ಕೊರಗಿ ಕರಗಿ ಹೋದರೂ ನಾವು ನೋಡೋದೇ ಇಲ್ಲ ಅದನ್ನು. ಪಾಪ ಅದು ಹಾಗೆ ಇರುತ್ತೆ. ಅದನ್ನು ಅದ್ರ ಕಡೆ ಗಮನ ಕೊಡಬೇಕು, ಮನಸ್ಸಿನ ಕಡೆ ಗಮನ ಕೊಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಅದು ಚೆನ್ನಾಗಿರಬೇಕು. ನಮ್ಮ ಕೈಲಿದೆ ಅದು ಚೆನ್ನಾಗಿರೋದು ಇನ್ನು ನಿಮ್ಗೆ ಗೊತ್ತಾಗತ್ತೆ ಮುಂದೆ. ನಮ್ಮ ಕೈಲಿದೆ ಹೇಗೆ ಅಂತ ಶುಕಮನಿ ಮುಂದಿನ ವ್ಯವಹಾರ ನೋಡಿದಾಗ ಗೊತ್ತಾಗತ್ತೆ. ಈ ಭಾಗದಲ್ಲಿ ಒಂದೊಂದು ಪದಗಳು ಹಿಡಿದು ನಿಲ್ಲಿಸ್ಬಿಡುತ್ತೇವೆ ಅಂತ. ಶುಕಮನಿಯ ಕಥೆ ಇದೆಯಲ್ಲ, ಎಂಥ ಕಥೆ ಏನಿಲ್ಲ ಇದರಲ್ಲಿ. ನೀವು ಇದನ್ನು ಯಾರು ಆ ಥರದ ಮಸಾಲೆ ಬೇಕು ಅನ್ನೋಂಥ ಸ್ಕ್ರಿಪ್ಟ್ ರೈಟರಿಗೆ ಕೊಟ್ಟರೆ ಏನಿದ್ದೀರಿ ಇಲ್ಲಿ ಅಂತ ನಾನು ಅಂತ ಇದರಲ್ಲಿ. ಆದರೆ ಕತೆ ಹೇಗಿದೆ ಅಂದರೆ, ಒಂದೊಂದು ಪದ ನಿಮ್ಮನ್ನು ನಿಲ್ಲಿಸ್ಬಿಡುತ್ತೆ, ಜೀವನಕ್ಕೊಂದು ಪಾಠ ಕಲಿಸುತ್ತೆ. ಶುಕಮನಿ ಒಂದು ಹೆಜ್ಜೆ ಇಟ್ಟಿದ್ದು, ತಿರುಗಿ ನೋಡಿದ್ದು, ಒಂದು ಮಾತಾಡಿದ್ದು, ಮಾತಾಡದೇ ಇದ್ದಿದ್ದು ಎಲ್ಲ ಪಾಠವೇ. ಹಾಗೆ ಆತ್ಮಾರಾಮ, ಪ್ರಸನ್ನಾತ್ಮ, ಪ್ರಸನ್ನಾತ್ಮ ಶಬ್ದ ನೋಡಿ, ಪ್ರಸನ್ನವಾದ ಆತ್ಮ ಉಳ್ಳವನಾಗಿ ಆರೋಗ್ಯವಾಗಿದ್ದ ಅಂತ ಅರ್ಥ. ಅದಕ್ಕೆ ಆಯುರ್ವೇದ ಕೇಳಿ, ಆಯುರ್ವೇದದಲ್ಲಿ ಆರೋಗ್ಯವಂತ ಅನ್ನೋದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ? ಸಮಧಾತು ಸಮಗ್ನಿಶ್ಚ ಸಮದೋಷ ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೇಯತೆ. ಸ್ವಸ್ಥ ಅಂದರೆ ಯಾರು ಅಂದರೆ, ಪ್ರಸನ್ನ ಆತ್ಮ ಇಂದ್ರಿಯ ಮನಃ. ಯಾರ ಆತ್ಮ ಪ್ರಸನ್ನವಾಗಿದೆ, ಯಾರ ಇಂದ್ರಿಯ ಪ್ರಸನ್ನವಾಗಿದೆ, ಯಾರ ಮನಸ್ಸು ಪ್ರಸನ್ನವಾಗಿದೆ, ಅವನು ಸ್ವಸ್ಥ, ಅವನು ಸ್ವಸ್ಥ. ಉಳಿದವರು ಸುಸ್ತು, ಸುಸ್ತಾಗ್ಬಿಟ್ಟಿರ್ತೇವೆ ಜೀವನದಲ್ಲಿ. ಹಾಗಿರಬೇಕು ಅಂದರೆ ಹೊರ ಪ್ರಕೃತಿ ಹೇಗಿರುತ್ತೆ? ಸಮಧಾತು ತ್ರಿಧಾತುಗಳಲ್ಲಿ ಸಾಮ್ಯ, ಸಮ ಅಗ್ನಿ ಅಗ್ನಿ ಸಮವಾಗಿರುತ್ತೆ ಅವನದು, ಅವನದ್ದು ಸಮ ದೋಷ ಮಲಕ್ರಿಯ ದೋಷಗಳು ಮತ್ತು ಶುದ್ಧೀಕರಣದ ಪ್ರಕ್ರಿಯೆ ಅವೆಲ್ಲವೂ ಕೂಡ ಸಮವಾಗಿರುತ್ತೆ, ಹೆಚ್ಚಲ್ಲ ಕಮ್ಮಿ ಅಲ್ಲ. ಅದೇ ಜ್ಞಾನಿ ಅಂದರೆ
ನಾನು ಜೀವನದಲ್ಲಿ ಸೋಲೋದಲ್ಲಿ ಅಂದರೆ ಎಲ್ಲ ಹೆಚ್ಚು ಅಂತ ಮಾಡೋಕೆ ಹೋಗ್ಬಿಡ್ತೀವಿ ನಾವು ಅಂತ ಅಲ್ಲ, ಅದು ಇಂಬ್ಯಾಲೆನ್ಸ್. ಅದು ಹೆಚ್ಚು ಅಂದರೂ ಇಂಬ್ಯಾಲೆನ್ಸು, ಕಮ್ಮಿ ಅಂದರೂ ಇಂಬ್ಯಾಲೆನ್ಸ್ ಅಂತ. ಹೆಚ್ಚು ಅಲ್ಲ ಕಮ್ಮಿ ಅಲ್ಲ ಅಂತ, ಅದು ಬದುಕು, ಉತ್ಕೃಷ್ಟವಾದ ಬದುಕು ಅದು. ಒಂದು ಹೆಚ್ಚಾದರೂ ಅನಾಹುತವೇ, ಕಮ್ಮಿ ಆದರೂ ಅನಾಹುತವೇ, ಯಾವುದಾದರೂ ಯಾವುದಾದರೂ ಅಂತ. ಹಾಗಾಗಿ ಪ್ರಸನ್ನ ಆತ್ಮ ಅನ್ನೋ ಪದಕ್ಕೆ ಅಷ್ಟು ಒಳ್ಳೆ ಅರ್ಥ ಇರುವಂಥದ್ದು. ಇಡೀ ದೇಹವೇ ಪ್ರಸನ್ನ, ಮನಸ್ಸೇ ಪ್ರಸನ್ನ, ಇಂದ್ರಿಯಗಳು ಪ್ರಸನ್ನ, ತಿಳಿ ಎಲ್ಲ ತಿಳಿ ತಿಳಿಯೇ ಆಗಿದೆ. ಅವಾಗಲು ನಮಗೆ ತಿಳಿಯೋದು ಅದು. ಆ ಪರತತ್ವವನ್ನು ತಿಳಿಬೇಕು ಅಂದರೆ ಎಲ್ಲ ತಿಳಿಯಾಗಬೇಕು, ಮನಸ್ಸು ತಿಳಿಯಾಗಬೇಕು, ಇಂದ್ರಿಯಗಳು ತಿಳಿಯಾಗಬೇಕು, ಶರೀರ ತಿಳಿಯಾಗಬೇಕು, ನಮ್ಮ ಪ್ರಕೃತಿಯೇ ತಿಳಿಯಾಗಬೇಕು. ತಿಳಿಯಾದ ಸರೋವರದಲ್ಲಿ ಸೂರ್ಯಬಿಂಬ ಸ್ಪಷ್ಟವಾಗಿ ಪ್ರಕಟವಾಗುವಂತೆ, ಅಥವಾ ನೆಲದಲ್ಲಿರತಕ್ಕಂಥ ಅಂದರೆ ಜಲದ ಆಳದಲ್ಲಿ ನೆಲದಲ್ಲಿರುವ ಒಂದು ಮಣಿ ತುಂಬ ಸ್ಪಷ್ಟವಾಗಿ ಕಾಣೋದು ಯಾವಾಗ ಅಂದರೆ ಆ ಸರೋವರ ತಿಳಿಯಾಗಿರಬೇಕು ಅಂತ. ಹಾಗಾಗಿ ಆ ತಿಳಿಬೂಗು ತಿಳಿಬು ಅನ್ನೋ ಪದಕ್ಕೂ ತಿಳಿ ಅನ್ನೋ ಅಷ್ಟು ಹತ್ತಿರ ಇದೆ ಅದು ಎರಡು ಕೂಡ. ನೀವೆಷ್ಟು ನಿಮ್ಮಲ್ಲಿ ಕ್ಲಾರಿಟಿ ಬರುತ್ತೆ, ಎಷ್ಟು ತಿಳಿಯಾಗ್ತಾ ಹೋಗುತ್ತೆ ನಿಮ್ಮ ಮನಸ್ಸು, ನಿಮ್ಮ ವ್ಯವಸ್ಥೆ, ಅಷ್ಟು ನೀವು ಹತ್ತಿರ ಆಗ್ತಾ ಹೋಗ್ತೀರಿ ಭಗವಂತನಿಗೆ. ಹಾಗೆ ಪ್ರಸನ್ನಾತ್ಮನಾಗಿ ಮಿಥಿಲ ಮಾಸ ಸಾಧ ಮಿಥಿಲಿನ ಸಮೀಪಿಸ್ತಾ ಇದ್ದಾನೆ ನೋಡಿ. ನಿಜವಾಗಿ ಇದೇ ಲಕ್ಷ್ಯ, ಅಂತಿಮವಾಗಿ ಹೀಗಿರಬೇಕಾಗಿರೋದು. ಹೀಗಿರುವವನು ಅದಕ್ಕಿಂತ ದೊಡ್ಡ ಮೇರುಚಕ್ರವನ್ನು ಹುಡ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಮಿಥಿಲೆಯನ್ನು ಸಮೀಪಿಸಿದನು. ಮಿಥಿಲೆಯಲ್ಲಿ ಚೂರು ಇದರ ಪ್ರಸ್ತಾವನೆ ಮಾಡಿ ನಿಲ್ಲಿಸೋಣ. ಮಿಥಿಲೆಯಲ್ಲಿ ತಸ್ಯ ದ್ವಾರಂ ಸಮಾಸಾಧ್ಯ, ಮಿಥಿಲೆಯ ದ್ವಾರವನ್ನು ಅಂದರೆ ಅರಮನೆಯ ದ್ವಾರವನ್ನು ಶುಕಮನಿ ಸಮೀಪಿಸಿದಾಗ ದ್ವಾರ ದ್ವಾರಪಾಲಕರು ಭದ್ರಭಟರು ಈಟಿ ಕತ್ತಿ ಎಲ್ಲ ಇತ್ತಲ್ವ ಅಲ್ಲಿ. ನಿಶ್ಶಂಕ ಪ್ರವಿವೇಶ, ನಿಶ್ಶಂಕನಾಗಿ ನಿಸ್ಸಂದೇಹನಾಗಿ ಯಾರ ಕಡೆಗೂ ನೋಡಿದೆ, ಮನಸ್ಸಲ್ಲಿ ಕೂಡ ಏನನ್ನು ಯೋಚನೆ ಮಾಡಿದೆ, ಪ್ರವಿವೇಶ ಇದೊಂದು ಕಡೆಯಿಂದ. ಆ ಕಡೆಯಿಂದ ಆ ದ್ವಾರಪಾಲಕರು ನಿಲ್ಲಲ್ಲಿ ನಿಲ್ಲಿಸಿದ್ರು ಅವನನ್ನು. ಸುಮ್ಮನೆ ನಿಲ್ಲಲ್ಲಿ ಅಂತೂ ಕೂಡ ಅಲ್ಲ, ಉಗ್ರವಾಚ ಅಂತ. ಉಗ್ರವಾಚ ಅಂದರೆ ಕಠೋರವಾದ ಮಾತುಗಳಿಂದ, ಅತ್ಯಂತ ತೀಕ್ಷ್ಣವಾದ ಮನ ನೋಯುವ ಮಾತುಗಳಿಂದ ಶುಕಮನಿಯನ್ನು ನಿಲ್ಲಲ್ಲಿ ಅಂತ ನಿಲ್ಲಿಸಿದರು. ಈಗೇನಾಗತ್ತೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಎಲ್ಲ ಆಗಿಬಿಟ್ಟಿದೆ. ಜೈವಿಜರು ಸನಕಾದಿಗಳನ್ನು ನಿಲ್ಲಿಸಿ ಶಾಪ ತಗೊಂಡು ಭೂಮಿಗೆ ಬಿದ್ದಿದ್ದಾರೆ, ರಾಕ್ಷಸರಾಗಿದ್ದಾರೆ. ದುರ್ವಾಸ ಮುನಿಯನ್ನು ನಿಲ್ಲಿಸಲಾಗದೆ ಲಕ್ಷ್ಮಣ ಕೊನೆಗೆ ತನ್ನನ್ನು ತಾನೇ ಬಲಿ ಕೊಟ್ಟಿದ್ದಾನೆ. ಇಲ್ಲಿ ಒಂದು ಘಟನೆ ನಡೀತಾ ಇದೆ ನೋಡಿ. ಈಗ ದ್ವಾರಪಾಲರು ನಿಲ್ಲಲ್ಲಿ ಅಂತ, ಸುಮ್ಮನೆ ನಿಲ್ಲಿಸಿದ್ದು ಅಲ್ಲ ಅಂತ, ಉಗ್ರವಾಚ ಅಂತ. ಮತ್ತಾರಿಗಾರು ಆದರೆ ಅವಮಾನ ಆಗಬೇಕು, ನೋವಾಗಬೇಕು, ಅಂತಹ ತೀಕ್ಷ್ಣವಾದ ಮಾತುಗಳನ್ನು ನಿಲ್ಲಿಸಿದ್ದಾರೆ. ಬಿಸಿಲಿನಲ್ಲಿ ಬಂದಿದ್ದು ಬಿಸಿಲಿನಲ್ಲಿ, ಎಷ್ಟೋ ದೂರದಿಂದ ಎಷ್ಟೆಷ್ಟೋ ದೂರದಿಂದ ಬಂದಿರೋದು ನಡ್ಕೊಂಡು, ಮಾರ್ಗಶ್ರಮ, ಬಿಸಿಲು, ಹಸಿವು, ಬಾಯಾರಿಕೆ ಎಲ್ಲವೂ ಪೀಡಿಸಬಹುದಾದ ಒಂದು ಕಾಲ. ಈಗಲೂ ಬಿಸಿಲು ತುಂಬ ಬಿಸಿಲಿದೆ ಈಗಲೂ ಕೂಡ. ಬಿಸಿಲಿನಲ್ಲಿ ಶುಕಮುನಿಯನ್ನು ದ್ವಾರಪಾಲರು ನಿಲ್ಲಿಸಿದರು. ಏನಿದ್ರೆ ಪರಿಣಾಮ ಅಂತ ನಾಳೆ ನೋಡೋಣ. ಹರಿರಾಮ್.